ತೆರಿಗೆ ವಿಚಾರವಾಗಿ ಶಾಸಕ ಹರೀಶ್ ಪೂಂಜಾ ಹೇಳಿಕೆಗೆ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಇಂಥ ಹೇಳಿಕೆ ಸರಿಯಲ್ಲ ಎಂದು ಸಚಿವ ಮಧು ಬಂಗಾರಪ್ಪ ಗರಂ ಆಗಿದ್ದಾರೆ. ನೋಡಿ, ಈಗ ಹರೀಶ್ ಪೂಂಜಾ ಹೇಳಿದ್ರು, ಹಿಂದೂಗಳು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾರೆ, ಹಿಂದೂಗಳ ಟ್ಯಾಕ್ಸ್ ಅನ್ನು ಹಿಂದೂಗಳು ಹಂಚಿಕೆ ಮಾಡಿಬಿಡಿ. ಈಗ ಅದು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿ ಗುರಿಯಾಗ್ತಾ ಇದೆ. ಕೋವಿಡ್ ವೇಳೆ ಮುಸ್ಲಿಮರು ಸಾಕಷ್ಟು ಜನರನ್ನ ಮಣ್ಣು ಮಾಡಿ ಮಾನವೀಯತೆಯನ್ನು ಮೆರೆದ್ರಲ್ವಾ? ನಿಮ್ಮ ಕ್ಷೇತ್ರದ ಜನರಿಗೆ ಗ್ಯಾರಂಟಿ ಲಾಭ ಪಡೆಯದಂತ ಹೇಳಿ ನೋಡೋಣ. ನಿಮಗೆ ಜನ ಉತ್ತರ ಕೊಡ್ತಾರೆ ಅಂತ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಹಿಂದೂಗಳ ತೆರಿಗೆ ಹಿಂದೂಗಳಿಗೆ ಖರ್ಚು ಮಾಡಿ ಅಂತ ಹರೀಶ್ ಪೂಂಜಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೇಳಿಕೆ ಕೊಟ್ಟಂತಹ ಬೆನ್ನಲ್ಲೇ ಈಗ ಕಾಂಗ್ರೆಸ್ನ ನಾಯಕರು ಈ ರೀತಿಯಾಗಿ ವಾಗ್ದಾಳಿಗಳನ್ನು ನಡೆಸ್ತಾ ಇದ್ದಾರೆ. ಅಂದರೆ ಈಗ ಅನುದಾನದ ತಾರತಮ್ಯ ಅಥವಾ ಈ ತೆರಿಗೆ ಸಮರ ಏನು ಕಾಂಗ್ರೆಸ್ ಆರಿತ್ತಲ್ವ, ಈ ವಿಚಾರವಾಗಿ ಪ್ರಸ್ತಾಪ ಬಂದಾಗ ಹಂಗೆ ಹೇಳಿದ್ರು, ಹಿಂದೂಗಳು ಜಾಸ್ತಿ ಇದ್ದಾರೆ ಇಂಡಿಯಾದಲ್ಲಿ, ಅವರೇ ಜಾಸ್ತಿ ತೆರಿಗೆ ಕೊಟ್ಟದು, ಅವ್ರ ತೆರಿಗೆನ ಅವ್ರು ಕೊಟ್ಟುಬಿಡಿ, ನೀವು ಅದನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಡಿ ಅಥವಾ ಮುಸ್ಲಿಮರಿಗೆ ಕೊಡಬೇಡಿ ಅಂತ ಹರೀಶ್ ಪೂಂಜಾ ಹೇಳಿದ್ರು. ಈಗ ಆ ಹೇಳಿಕೆಗೆ ಮಧು ಬಂಗಾರಪ್ಪ ತಿರುಗೇ ಇಟ್ಕೊಟ್ಟಿದ್ದಾರೆ. ಕೋವಿಡ್ ಟೈಮ್ನಲ್ಲಿ ಮುಸ್ಲಿಮರು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡ್ರಲ್ವಾ ಜಾತ್ಯತೀತವಾಗಿ, ಅವಾಗ ಎಲ್ಲಿ ಹೋಗಿದ್ರಿ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಹಂಗಾದ್ರೆ ನಮ್ಮ ದೇಶದಲ್ಲಿರೋ ಆಕ್ಸಿಜನ್ನು ಅಷ್ಟೇ ಪಾಲ್ ಮಾಡಕ್ಕೆ ಹೇಳ್ಬಿಡ್ರಿ, ಅದನ್ನು ವಿಂಗಡಣೆ ಮಾಡಕ್ಕೆ ಹೇಳಿ, ಪೂಂಜಾಗೆ ಹೋಗ್ಬಿಟ್ಟು ಲೆಕ್ಕ ತಗೊಳಕ್ಕೆ ಹೇಳಿ, ಮಾಡಕ್ಕೆ ಹೇಳ್ರಿ. ಗಾಳಿ ಉಸಿರಾಡ್ತೀವಲ್ಲ ನಾವು, ಬೇರೆಯವ್ರು ಏನು ಮಾಡ್ತಾರಂತೆ, ಯಾರೋ ಹಿಂದೂಗಳು ಸತ್ತಾಗ ಕೋವಿಡಲ್ಲಿ ಮುಸ್ಲಿಮ್ಸ್ ಹೋಗಿ ಅಲ್ಲಿ ಬರಿ ಮಾಡಿದ್ರಲ್ಲ, ಮಣ್ಣು ಹಾಕಿದ್ರಲ್ಲ, ಹೆತ್ತ ತಂದೆ ತಾಯಿಯವ್ರಿಗೆ ನಾವು ನೋಡ್ಕೊಳ್ಲಿಲ್ಲಲ್ಲ, ಬೇರೆಯವ್ರು ಬಂದು ಮಣ್ಣು ಮಾಡಿದ್ರಲ್ಲ, ಯಾವ ಸಮಾಜ ಅಂತ ನೋಡಿದ್ವ? ಯಾರೋ ಒಬ್ಬ ಬ್ಲಡ್ ಬೇಕಾಗ್ತದೆ, ಯಾಕೆ ಕೆಂಪದಲ್ಲದೆ ಬೇರೆದಿರ್ತದಂತ ಬೇರೆಯವ್ರದ್ದು. ಇದೆಲ್ಲ ನೋಡಿ ಹೇಳಿಕೆಗಳು, ಜನಪ್ರತಿನಿಧಿಗಳು ನನಗೆ ಯಾರು ಓಟ್ ಹಾಕಿದ್ದಾರೆ ಅಂತ ಹೇಳಲ್ಲ, ನನಗೆ ಅಧಿಕಾರ ಕೊಟ್ಟಾಗ ನಾನು ಏನು ಮಾಡ್ತಾ ಇದ್ದೀನಿ ಅದು ಬಹಳ ಮುಖ್ಯ, ಅದು ಬಹಳ ಮುಖ್ಯ ಆಗ್ತದೆ. ಆಯ್ತು, ಹಂಗಾರೆ ಪೂಂಜಾ ಅವ್ರಿಗೆ ಹೇಳ್ರಿ, ಪೂಂಜಾ ಅವರಿಗೆ, ನಿಮ್ಮ BJP ಅವರು ನೀವು ಶಾಸಕರಾಗಿದ್ದೀರಿ ಅಂದರೆ ಇಷ್ಟು ಪರ್ಸೆಂಟ್ ನಿಮಗೆ ಓಟ್ ಬಂದೈತೆ, ಹಂಗಾರೆ ನಿಮ್ಮ ಓಟ್ ಹಾಕಿದವರಿಗೆ ಒಂದು ಕೂಗು ಕೊಡಲಿ, ಒಂದು ಕೂಗು ಕೊಡಬೇಕು. ಪೂಂಜಾ ಅವರು ಈ ಭಾಗ್ಯಗಳನ್ನು ಯೂಸ್ ಮಾಡಬೇಡಿ, ನಮ್ಮ ತಾಕತ್ತೈತಂತ ಅವರಿಗೆ, ಪೂಂಜಾ ಅವರಿಗೆ